into liter. So mass ali next capacity ali next problem bandu 2 liter 4 milliliter into liter andre ಈ ಒಂದು 2 ಲೀಟರ್ 4 ಮಿಲಿಲೀಟರ್ ಇರೋದನ್ನ ನಾವು ಎಲ್ಲಿ ಕನ್ವರ್ಟ್ ಮಾಡಬೇಕು ಲೀಟರ್ ಗೆ ಕನ್ವರ್ಟ್ ಮಾಡಬೇಕು ಸೋ ಅದನ್ನ 2 ಲೀಟರ್ ಪ್ಲಸ್ 2 ಲೀಟರ್ ಅಂತಕಂತದ್ದು ಲೀಟರ್ ಇರೋದ್ರಿಂದ ಸೋ ನಾವು ಬರ್ತಕ್ಕಂತ ಸೂತ್ರದಲ್ಲಿ
ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಇದ್ದೀನಿ. ಒನ್ ಪಾಯಿಂಟ್ ಟೂ ಫೈಂಡ್ ದಿ ಸಮ್ ಪೇಜ್ ನಂಬರ್ ಬಂದು ಟ್ವೆಲ್ವ್ ಮೀಟರ್ 63 ಸೆಂಟಿಮೀಟರ್ ಪ್ಲಸ್ 8 ಸೆಂಟಿಮೀಟರ್ ಪ್ಲಸ್ 14 ಸೆಂಟಿಮೀಟರ್. ಸೊ ಹೀಗೆ ಲೆಕ್ಕ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡಬೇಕು, ನೀವು ಜಸ್ಟ್ ಅಡಿಷನ್ ಮಾಡಬೇಕು. ಇಲ್ಲಿ ಪ್ಲಸ್ ಇರೋದು ಒಂದೊಂದು ವಿಭಾಗ, ಒಬ್ಬ ಒಂದೊಂದು ವಿಭಾಗ, ಇದೊಂದು ಪಾರ್ಟ್. ಸೊ ಇದೊಂದು ಪಾರ್ಟ್, ಹಾಗೆ ಇದೊಂದು ಪಾರ್ಟ್. ಸೊ ಇಲ್ಲಿ ಫಸ್ಟ್ ನೀವೇನ್ ಮಾಡ್ಕೋಬೇಕು, 12 ಮೀಟರ್ 63 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 12 ಮೀಟರ್ ಅಂದಾಗ 12.63 ಸೆಂಟಿಮೀಟರ್ ಅಂತ ಹೇಳಿದಾಗ, ಸೊ ಅಲ್ಲಿ 63 ಸೆಂಟಿಮೀಟರ್. ಸೊ ಈಗ ಬರ್ಕೋಬೇಕು. ನೆಕ್ಸ್ಟ್ ಮೀಟರ್ ಕೆಳಗಡೆ ಬರ್ಕೊಳ್ಳಿ, 8 ಮೀಟರ್ 8 ಸೆಂಟಿಮೀಟರ್ ಅಂದಾಗ ಏನಾಗುತ್ತೆ, 0 ಹಾಕೊಂಡು ಆಮೇಲೆ 8 ಸೆಂಟಿಮೀಟರ್. ನೆಕ್ಸ್ಟ್ ಏನಿದೆ, 14 ಸೆಂಟಿಮೀಟರ್ 14 ಸೆಂಟಿಮೀಟರ್ ಅಂತ ಇದ್ದಾಗ ಇಲ್ಲಿ 0 ಮೀಟರ್ ಗಳು ಏನು ಕೊಟ್ಟಿಲ್ಲ, ಹೌದಲ್ವಾ, ಇಲ್ಲಿ ಮೀಟರ್ ಪ್ಲೇಸ್ ಅಲ್ಲಿ ಏನು ಕೊಟ್ಟಿಲ್ಲ, 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 14. ಸೊ ಈ ರೀತಿ ಬರ್ಕೋಬೇಕು ನೀವು. ಆಮೇಲೆ ಸೊ ಇದು ಸೇಮ್ ನಮ್ಗೆ ಆಡ್ ಮಾಡ್ತಿರಲ್ಲ ಹಾಗೇನೆ ಆಡ್ ಮಾಡಿ, 8 + 4 = 12 15 ಒಂದು ದಶಕ ತಗೊಂಡೆ, ಒಂದನ್ನ ಆಡ್ ಮಾಡ್ಕೊಂಡೆ. ನೆಕ್ಸ್ಟ್ ಗೆ 7 8 ಪಾಯಿಂಟ್ ಇದೆ, ಹಾಕೊಂಡು
10, 20, 20.85 meter. 20.85 meter. So you can add one. Next one, 40 kg, 205 gram plus 2 kg, 80 gram plus 3 kg, 80 gram. So plus one is one part of the day. So the birth of the 4 kg and the new confusion I can read kg in the birth of the day. Gram at the birth of the day. So you can find 4 kg, 205 gram. 205 gram. Next one. 2 kg, 80 gram ಅಂದ್ರೆ ಯಾವಾಗ ಬರ್ಕೊತೀರ? ಇಲ್ಲಿ ಬರ್ಕೊತೀರಾ? ಇಲ್ಲಿ ಒಂದ್ ಸಂಖ್ಯೆ ಬಿಟ್ಟು ಬರ್ಕೊತೀರ, ಇಲ್ಲಿ ಜೀರೋ ಹಾಕೋದು 80 gram. ನೆಕ್ಸ್ಟ್ 3 kg, ಇಲ್ಲಿ 8 gram. ಸೊ ಕೊನೆ ಏನ್ ಬರ್ಕೊತೀರ? ಸರಿನಾ? ಸೊ ಇವಾಗ ಆಡ್ ಮಾಡಿ, 85 ಆಡ್ ಮಾಡ್ರೆ 13, 9, 2. So again, 9 by 293 kg. So अब ये जो कर दिए, तो kg gram अगर निवो करते हैं अगर चलने पर समझे, निवो ease है क्या ना? Add बढ़ना होगा. So next note, liter alone on the letter put in the name. 2 liter, 65 milliliter plus 8 liter, 105 milliliter plus 6 liter, 6 milliliter. So here it is put in the name. So again, what will you know?